ಇವಾಗ ತನಕ ನಮ್ಮ ತಂದೆ ನಂಗೆ ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ. ಟ್ರೇಲರ್ ಮೊನ್ನೆ ರೀಚ್ ಆದಾಗ ರಿಲೀಸ್ ಆದಾಗ ಅದೇ ಸೇಮ್ ಸಾಯಂಕಾಲ ನಮ್ಮ ತಂದೆ ಎಲ್ಲೋ ಆಚೆ ಹೋದ್ರು. ದೆನ್ ಐ ವೆಂಟ್ ಫಾರ್ ಡಿನ್ನರ್ ನಮ್ಮ ಮೂವಿ ಟೀಮ್ ಜೊತೆ, ಡೈರೆಕ್ಟರ್ ಜೊತೆ ಎಲ್ಲ ಡಿನ್ನರ್ಗೆ ಹೋದೆ. ಅವರು ನಿಜವಾಗ್ಲೂ ಅವ್ರು 9:30 ಐ ಥಿಂಕ್ ಹಿ ಕಾಲ್ ಮೀ ಆ್ಯಂಡ್ ಈ ಕಾಲ್ ಮಾಡಿ ಫಸ್ಟ್ ಟೈಮ್ ಮೈ ಲೈಫ್ ಒಂದು ಕಾಂಪ್ಲಿಮೆಂಟ್ ಬಂದಿದ್ದು. ತುಂಬ ಚೆನ್ನಾಗಿದೆ ಕಣ ಟ್ರೈಲರು, ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಚೆನ್ನಾಗಿ ಮಾಡಿದ್ಯಾ, ಗುಡ್ ಲಕ್ ಆ್ಯಂಡ್ ಇನ್ನು ಮುಂದೆ ನೋಡೋಣ ಹೆಂಗಾಗುತ್ತೋ ಅಂತ. ಸೊ ಅಷ್ಟೇ ಸಾಕು ರೀ, ಅಷ್ಟು ಹೇಳಿದ್ರೆ ಸಾಕು, ಸ್ಪೀಕ್ಸ್ ಅ 1000 ವರ್ಡ್ಸ್ ಅಂದರೆ ಒಂದು ಓಷನ್ ಥರ ಇದೆ ನನಗೆ. ಸೊ ವಾಸ್ ವೆರಿ ಹ್ಯಾಪಿ. ಅವರು ನೋಡಿದಾರೆ ಎಲ್ಲ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ನೋಡ್ತಾ ಕಿಸ್ಸಿಂಗ್ ಸೀನ್ ಬಂದಾಗ ನಾನೇ ಮುಖ ಈ ಕಡೆ ತಿರ್ಕೊಂಬಿಟ್ಟೆ, ಅವ್ರ ಮುಖ ಎಲ್ಲಿ ನೋಡಿದ್ರೆ ಏನು ಮಾಡ್ತಾರೋ ಏನೋ ಅಂತ. ಬಟ್ ಏನಂದ್ರೆ ಪಾರ್ಟ್ ಆ್ಯಂಡ್ ಪಾರ್ಸಲ್ ಮೂವಿ, ನಾನು ಪಾತ್ರ ಮಾಡಿದ ಅಷ್ಟೇ, ಇಟ್ಸ್ ನಾಟ್ ಅ ರಿಯಲ್ ಎಮೋಷನ್. ಟ್ರೇಲರ್ ಬಗ್ಗೆ ಅಮ್ಮ ಅಕ್ಕ ಅವ್ರಿಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ದೇ ಕೆಪ್ ಶೇರಿಂಗ್ ಆ್ಯಂಡ್ ನಮ್ಮ ಫ್ಯಾಮಿಲಿ ಗ್ರೂಪ್ ಒಂದಿದೆ, ನಮ್ಮ ತಾಯಿ ಯಾವಾಗಲೂ ಶೇರ್ ಮಾಡ್ತಾರೆ. ನಿಮ್ಗೆ ಗೊತ್ತಾ ಲೇಡೀಸ್ ಅಂದ್ರೆ ಅವ್ರ ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿದಾಗ ಯಾವಾಗಲೂ ಅವ್ರಿಗೆ ಯಾರು ಕಾಂಪ್ಲೇಂಟ್ ಮಾಡ್ತಾರೆ ಇನ್ನೂ ಹೆಮ್ಮೆ ಅಂತ ವಿಷಯ ಅವ್ರಿಗೆ. ಆ್ಯಂಡ್ ದೇ ಥಿಂಕ್ ಇಟ್ಸ್ ವೆರಿ ಕಲರ್ಫುಲ್ ಆ್ಯಂಡ್ ನನ್ನ ಪರ್ಫಾರ್ಮೆನ್ಸ್ಗೆ ದೇ ವರ್ ವೆರಿ ಹ್ಯಾಪಿ. ಇವಾಗ ತನಕ ಯಾರು ಶೂಟಿಂಗ್ ಬಂದು ನೋಡಿಲ್ಲ, ನಾನು ಯಾವ ಗ್ಲಿಮ್ಸು ತೋರಿಸಿಲ್ಲ, ಫೈಟು ತೋರಿಸಿಲ್ಲ, ಏನೂ ತೋರಿಸಿಲ್ಲ ಮೂವಿ ಬಗ್ಗೆ ನಮ್ಮ ತಂದೆ ತಾಯಿ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿಗೆ. ಸೊ ಟ್ರೇಲರ್ ನೋಡಿದ್ಮೇಲೆ ಅವ್ರಿಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಜಸ್ಟ್ ದ ಫ್ಯಾಕ್ಟ್ ದಟ್ ನಮ್ಮ ಅಕ್ಕ, ನಮ್ಮ ತಾಯಿ, ನಮ್ಮ ತಂದೆ ಅವ್ರು ನನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ರಿಗಾರ್ಡಿಂಗ್ ಮೈ ಮೂವಿ, ಇಷ್ಟು ದಿನ ಏನು ಮಾಡಿದೀನಿ ಅವ್ರಿಗೆ ಗೊತ್ತಿಲ್ಲ, ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಯಿತು. ಇವಾಗ ತನಕ ನಮ್ಮ ತಂದೆ ಜೀರೋ ಟಿಪ್ಸ್ ಕೊಟ್ಟಿದ್ದಾರೆ, ಯಾಕಂದರೆ ಆ್ಯಸ್ ಅವ್ ಟೋಲ್ಡ್ ಮೆನಿ ಇಂಟರ್ವ್ಯೂಸ್, ನಮ್ಮ ತಂದೆ ಇವಾಗ ತನಕ ನಮ್ಗೆ ಸ್ಪೂನ್ ಫೀಡ್ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ಲ, ಚಿಕ್ಕ ವಯಸ್ಸಿಂದ ನಿಂದಲೂ ಆಗಿ ಅವ್ರು ನನಗೆ ಸ್ಪೂನ್ ಫೀಡ್ ಯಾವತ್ತೂ ಮಾಡಿಲ್ಲ. ಸೊ ಇಂಡಸ್ಟ್ರಿಗೆ ಬಂದಾಗ ದಿಸ್ ಇಸ್ ಮೈ ಚಾಯ್ಸ್, ಅವ್ರು ಯಾರೂ ನಂಗೆ ಫೋರ್ಸು ಮಾಡಿಲ್ಲ ಇಂಡಸ್ಟ್ರಿಗೆ ಹೋಗು ಆ್ಯಕ್ಟ್ ಮಾಡು ಅಂತ. ಬಿಕಾಸ್ ಅವ್ರಿಗೆ ಹೀ ಥಿಂಕ್ಸ್ ಅಟ್ ಕಷ್ಟಪಟ್ಟರೇ ಒಬ್ಬಿಸಿ ಪ್ರತಿಫಲ ಸಿಗೋದು. ಸೊ ಕಷ್ಟದಿಂದ ಸಿಗೋ ಪ್ರತಿಫಲ ಆ್ಯಂಡ್ ಸುಲಭವಾಗಿ ಸಿಗೋ ಪ್ರತಿಫಲ ವೇಟೇಜ್ ಒಂದೇ ಆಗಲ್ಲ. ಸೊ ಇವಾಗ ತನಕ ಅವ್ರು ಏನು ಕಷ್ಟಪಟ್ಟಿದ್ದಾರೋ ಅದೇನು ಅವ್ರನ್ನ ಕಾಪಾಡಿಕೊಂಡು ಇವಾಗ ತನಕ ಜನರ ಆಶೀರ್ವಾದದಿಂದ ಮತ್ತು ಲವ್ನಿಂದ ಇವಾಗ ತನಕ ಬಂದಿದ್ದಾರೆ. ಸೊ ಇವತ್ತೇನಿದ್ದೀನೋ ನಿಮ್ಮ ಮುಂದೆ ಇಂಟರ್ವ್ಯೂಲ್ ಕೂತಿದ್ದೀನಿ ಆ್ಯಂಡ್ ಈ ಬಟ್ಟೆ ಎವ್ರಿಥಿಂಗ್ ಇಸ್ ಓಕೆ ವಿತ್ ಹಿಮ್. ಸೊ ಅಟ್ಸ್ ಓನ್ಲಿ ಬಿಕಾಸ್ ಇಸ್ ಹಾರ್ಡ್ ವರ್ಕ್. ಸೊ ಹಾರ್ಡ್ ವರ್ಕ್ ನಾನು ಅದೇ ಈಕ್ವಲಾಗಿ ಹಾರ್ಡ್ ವರ್ಕ್ ನಾನು ಹಾಕಿ ಇನ್ನೂ ಜಾಸ್ತಿ ಹಾರ್ಡ್ ವರ್ಕ್ ಹಾಕಿದ್ರೆ ಇವತ್ತಿನ ಎವರ್ ಗ್ರೋಯಿಂಗ್ ವರ್ಲ್ಡಲ್ಲಿ ನಿಂತ್ಕೊಳಕ್ಕೆ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಅಂದ್ಕೊಂಡಿದ್ದೆ ಬೇರೆ, ಆಗಿದ್ದೆ ಬೇರೆ. ಯಾಕಂದರೆ ಅಲ್ಲಿ ಸೀನಿಯರ್ ಆರ್ಟಿಸ್ಟ್ ಐ ಥಿಂಕ್ ಐ ಥಾಟ್ ಅವ್ರು ತುಂಬ ಈಗೋ ಪ್ರಾಬ್ಲಮ್, ಆ್ಯಟಿಟ್ಯೂಡು, ಅವರು ಯಾರಿಗೂ ಹೆಲ್ಪ್ ಮಾಡಲ್ಲ ಜೂನಿಯರ್ಸ್ಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಕಂಪ್ಲೀಟ್ ಆಪೋಸಿಟ್ ಆಗಿದ್ದು. ಸಾಧು ಸರ್ ಆಗಿರಲಿ, ಎಸ್ ಆರ್ ಎನ್ ಸರ್ ಆಗಿರಲಿ, ಸಂಗೀತಾ ಮೇಡಮ್ ಆಗಿರಲಿ, ಆನಂದ್ ಸರ್ ಆಗಿರಲಿ, ಎವ್ರಿ ಒನ್ ಸೋ ಮ್ಯಾಜಿಕಲಿ ಬ್ಯೂಟಿಫುಲ್. ಅಂದರೆ ಅವರು ದೇ ಹೆಲ್ಪ್ ಯು ಸೋ ಮಚ್ ಅಂದರೆ ಅವ್ರ ಜೊತೆ ಮಾಡುವಾಗ, ಸೀನ್ ಮಾಡುವಾಗ ಒಂದು ಪಾಯಿಂಟರ್ಸ್ ಕೊಡ್ತಾರೆ. ಇವಾಗ ಈ ಟೈಮಿಂಗ್ಲಿ ಈ ಡೈಲಾಗ್ ಹೇಳು, ಮತ್ತು ಇದು ಎಕ್ಸ್ಪ್ರೆಷನ್ ಹಿಂಗೆ ಮಾಡಿಸು, ಹಿಂಗೆ ಚೇಂಜ್ ಮಾಡು, ಹಂಗೆ ಚೇಂಜ್ ಮಾಡು ಅಂತ. ಸೊ ಯೂಶ್ವಲಿ ಮೆನಿ ಆರ್ಟಿಸ್ಟ್ ಡೋಂಟ್ ಶೇರ್ ದಟ್ ಎಕ್ಸ್ಪೀರಿಯನ್ಸ್. ಶೂಟಿಂಗ್ ನಡೆದಾಗ ವಿ ಆಲ್ ಸ್ಯಾಟ್ ಡೌನ್ ಟುಗೆದರ್ ಒಂದೇ ರೂಮಲ್ಲಿ ಲಂಚ್ ಮಾಡಿದ್ದೀವಿ. ಐ ಮೀನ್ ಯಾರಿಗೂ ಕ್ಯಾರವನ್ ಇದ್ರೂ ಎಲ್ಲರ ಒಂದು ಮನೇಲಿ ಶೂಟಿಂಗ್ ಮಾಡ್ತೀವಿ, ಒಂದು ಮನೇಲಿ ಎಲ್ಲರೂ ಕುತ್ಕೊಂಡು ನಮ್ಮ ಫ್ಯಾಮಿಲಿ ಇದ್ರೆ ಕುತ್ಕೊಂಡು ನಿಜವಾಗ್ಲೂ ಊಟ ಮಾಡಿದ್ದೀವಿ. ಸೊ ಅದೇ ನಂಗೆ ಮೇಜರ್ ಮ್ಯಾಜಿಕಲ್ ಮೂಮೆಂಟ್ ಅಂತ ಅನ್ಸಿದ್ದು, ಯಾಕಂದರೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ.